ಹಲೋ ಹಲೋ ನಮಸ್ತೆ ರಮ್ಯ ಅಂತ ಹೇಳಿ ಯಾವರಿಂದ ಕರೆ ಮಾಡ್ತಿದೀರಾ ಮಂಗಳೂರಿಂದ ಮಾಡ್ತಾ ಇದ್ದೀನಿ ಕರೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಡೇಟ್ ಆಫ್ ಬರ್ತ್ ಹೇಳಿ ನನ್ನ ಮಜ್ಜಿ ಮತ್ತು ನನ್ನ ತಾಯಿ ಬಜ್ಜಿ ಯಾರಾದರೂ ಒಬ್ಬರ ಬಗ್ಗೆ ಕೇಳಿ ಮಾ ಡೇಟ್ ಆಫ್ ಬರ್ತ್ ಹೇಳಿ ಆಯ್ತು ನನ್ನ ಬಜ್ಜಿ ಹೇಳ್ತೇನೆ ಹ್ಮ್ 22 ಹ್ಮ್ ತಿಳಿಸಿ ಮೇ ತಿಂಗಳು 1994 ಆ ಮಾತಾಡಿ ಗೌರಿ ಅಮ್ಮ ಅವರಿದ್ದಾರೆ ನಿಮ್ಮ ಪ್ರಶ್ನೆ ಕೇಳಿ ರಮ್ಯಾ ಹೇಳಿ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಹೇಳಿ ನಂದು ನಂದು ಮದ್ವೆ ಆಗಿದೆ ಆದ್ರೆ ನನ್ನ ಗಂಡನ ಮನೆಯಲ್ಲಿನ ಅವಳ ಸಿಸ್ಟರ್ ಸೂಪರ್ ಕೊಡ್ತಾಳೆ ಹ್ಮ್ ನೀವು ಏನಾದ್ರು ಉದ್ಯೋಗ ಮಾಡ್ತೀರಮ್ಮ ಇಲ್ಲ ನಾನು ಜಾಬ್ ಮಾಡಿದೆ ಒಂದ್ಸಲ ಹೌದು ಅಂತ ಹೇಳ್ತಾರೆ ಸಲ ಬೇಡ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನಾನು ನನ್ನ ತಾಯಿ ಮನೆಗೆ ಇದ್ದೇನೆ ಎಷ್ಟು ದಿವಸ ಆಯ್ತು ಬಂದು ನೀವು ಆ ನಾನು ಇದು ನಾ ಒಂದ್ ಜನವರಿಗ್ ಸಲ ಡಿಸೆಂಬರ್ ಇದ್ದ ಬಂದಿದೇನೆ ಆರ್ ತಿಂಗಳಿಂದ ಇಲ್ಲೇ ಇದ್ದೀರಾ ನೀವು ಮತ್ತೆ ಅವರೇನೂ ಫೋನ್ ಮಾಡಿ ಕರಿಲಿಲ್ವಾ ಬಾ ಅಂತ ಮಾಡಿ ಅಂತ ಬರುದೆ ಬೇಡ ನೀನು ನನ್ನ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡುದಿಲ್ಲ ಅಂತ ಹೇಳ್ತಾರೆ ತಂದೆ ರೇಪಿಗೆಲ್ಲ ಬರ್ತಾರೆ ಅವರ ತಂದೆ ಓಹೋ ನನ್ನ ಮೆಂಟಲ್ ಹಾಸ್ಪಿಟಲ್ಸು ಇಟ್ಕೊಂಡು ಹೋಗ್ತಿದ್ದಾರೆ ನೀವು ಎಲ್ಲಾದ್ರು ಉದ್ಯೋಗಕ್ಕೆ ಸೇರ್ಕೊಳ್ಳಿ ಮೊದಲು ಇವಾಗ ಹೇಗೋ ನಿಮ್ಮ ತಾಯಿ ಮನೆಯಲ್ಲೇ ಇದ್ದೀರ ಅಲ್ವಾ विद्यालय सिद्ल मे अम्म ಸಿಗತ್ತೆ ಸ್ವಲ್ಪ ಪ್ರಯತ್ನ ಮಾಡಿ ಸಿಕ್ಕತ್ತೆ ಯಾವುದಾದರೂ ಪರವಾಗಿಲ್ಲ ಉದ್ಯೋಗ ಒಂದು ಸಣ್ಣ ಪುಟ್ಟ ಕೆಲಸವಾದರೂ ಸರಿ ಯಾಕೆ ಅಂದರೆ ನೀವು ಮನೆಯಲ್ಲೇ ಇದ್ದಷ್ಟು ಕೂಡ ನಿಮ್ಮ ಮಾನಸಿಕವಾಗಿ ಶಾಂತಿ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾವಾಗಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಐಡಲಾಗಿ ಒಂದು ಕಡೆ ಕೂತ್ಕೊಳ್ಬಾರ್ದು ಏನಾದರೂ ಒಂದು ಕೆಲಸವನ್ನು ಮಾಡಿ ಅಥವಾ ಮನೆಯಲ್ಲೇ ಸ್ವಂತ ಉದ್ಯೋಗದ ರೀತಿಯಲ್ಲಾದರೂ ಕೂಡ ಏನಾದರೂ ಒಂದು ಉದ್ಯೋಗವನ್ನು ಮಾಡಿಕೊಳ್ತಾ ಬನ್ನಿಮ್ಮ ಆವಾಗ ನಿಮಗೆ ಸ್ವಲ್ಪ ಜೀವನವನ್ನು ನಾನು ನಡೆಸ್ಕೊಳ್ಬಲ್ಲೆ ಅನ್ನುವ ಮನಸ್ಥೈರ್ಯ ಕೂಡ ಬರುತ್ತೆ ಜೊತೆಗೆ ನೀವು ನಿಮ್ಮ ಯಜಮಾನರಿಗೆ ಸಪ್ರೇಟಾಗಿ ನೀವು ಮಾತನಾಡಿ ಏನಾರು ಅವರಿಗೆ ತಿಳಿಸೋದಕ್ಕೆ ಸಾಧ್ಯ ಇದ್ದರೆ ಸ್ವಲ್ಪ ದಿವಸ ಬಿಟ್ಟುಬಿಡಿ ಇವಾಗ ಮಾತನಾಡಬೇಡಿ ನಾನು ಹೇಳುವ ಕೆಲಸವನ್ನು ಮಾಡಿ ತದನಂತರದ ದಿವಸದಲ್ಲಿ ಒಮ್ಮೆ ಕರೆ ಮಾಡಿ ಮಾತನಾಡಿ ನೋಡಿ ಸಾಧ್ಯ ಆಗತ್ತೆ ನೀವು ಮುಂದಿನ ದಿನಗಳಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರುವಂತಹ ಅವಕಾಶವೂ ಕೂಡಿ ಬರುತ್ತೆ ಈ ಕ್ಷಣಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ ನೀವು ನಾಗನ ಆರಾಧನೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸ್ವಲ್ಪ ರಾಹುವಿನ ಸಮಸ್ಯೆಯೂ ಜಾಸ್ತಿ ಆಗಿದೆ ಮತ್ತು ಜೊತೆಗೆ ನಿಮಗೆ ಖುಜನ ಒಂದು ಪ್ರಭಾವವು ಕೂಡ ಜಾಸ್ತಿ ಕಾಣಿಸ್ತಾ ಇದೆಯಮ್ಮ ಹಾಗಾಗಿ ನೀವು ನಾಗನ ವಿಗ್ರಹ ಎಲ್ಲಿ ನಿಮ್ಮ ಮನೆಗೆ ಹತ್ತಿರದಲ್ಲಿರುತ್ತೋ ಅಲ್ಲಿ ನಾಗನ ವಿಗ್ರಹಕ್ಕೆ ಹಾಲನ್ನು ಸಮರ್ಪಣೆಯನ್ನು ಮಾಡಿ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಪ್ರತಿನಿತ್ಯ ಮಾಡಿ ನಲವತ್ತೆಂಟು ದಿವಸಗಳ ಕಾಲ ಸತತವಾಗಿ ಮಾಡಿ ಈ ರೀತಿ ಮಾಡೋದರಿಂದ ಸಾಕಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಒಳ್ಳೆಯದಾಗಲಿಮ್ಮ